ಗುಪ್ತವಾಗಿ ದಾನ ಅಖಂಡ ದೇವರ ನಾಮಸ್ಮರಣೆ ಮಾಡುತ್ತಾ ಸುಳ್ಳು ತುಡುಗುವನ್ನ ಬಿಟ್ಟು ಧರ್ಮದ ದಾರಿಯಲ್ಲಿ ಸಾಗಿದವರಿಗೆ ಕೊರೋನಾ ಮೂರನೇ ಅಲೆ ಬರುವುದಿಲ್ಲ. ರಾಮತೀರ್ಥ ಕ್ಷೇತ್ರವು ಬಹಳ ಜಾಗೃತ ಸ್ಥಳವಿದು ಹಾಗೂ ರಾಮ ಸೀತೆಯರು ತಪಸ್ಸು ಮಾಡಿದ ಪುಣ್ಯ ಭೂಮಿಯಿದು. ಕ್ಷೇತ್ರಗಳಲ್ಲಿ ಸದಾಕಾಲ ಧ್ಯಾನ ಧರ್ಮದಂತೆ ಕಾರ್ಯ ನಡೆಯಬೇಕು ಎಂದು ಬಂಡಿಗಣಿಯ ಚಕ್ರವರ್ತಿ ದಾನೇಶ್ವರ ಶ್ರೀಗಳು ಹೇಳಿದರು. ಅವರು ರಾಮತೀರ್ಥ ರಾಮೇಶ್ವರ ದೇವಸ್ಥಾನದಲ್ಲಿ ನಡೆದ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಅವರು, ಅಂಗದಲ್ಲಿ ಲಿಂಗ ಧರಿಸುವುದಕ್ಕಿಂತ ಆತ್ಮದೊಳಗೆ ಲಿಂಗ ಸ್ಥಾಪಿಸಿಕೊಂಡು ಮಾನವ ಜನ್ಮ ಸಫಲತೆ ಮಾಡಿಕೊಳ್ಳಿರಿ. ಸಾವಿರ ವರ್ಷ ತಪಸ್ಸಿಗಿಂತ ನೀತಿಯೇ ಶ್ರೇಷ್ಠವಾದುದು. ಹೆಂಡತಿ ಗಂಡನಿಗೆ ಅನ್ಯಾಯ ಮಾಡದೆ ಮನಸ್ಸನ್ನು ಅರಿದು ಸಂಸಾರ ಸಾಗಿಸುವುದು ಒಳ್ಳೆಯದು. ನಂಬಿಕೆ ಅನ್ನೋದು ತುಂಬಿದ ಕೊಳವಿದ್ದಂತೆ. ಮಹಾತ್ಮರು ಭೂಮಿಗೆ ಅವತರಿಸಿ ಬಂದಾಗ ನಿಂದಿಸಿ ತಪಸ್ಸು ಮಾಡಿ ಪಾಪಕ್ಕೆ ಗುರಿಯಾಗದೇ ಇದ್ದಾಗ ತಿಳಿದು ಉದ್ಧಾರವಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಮಠ ಅವರು ಮಾತನಾಡಿ, ಅನೇಕ ಮಠಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಾತ್ರ ಸತ್ಸಂಗ ಧಾರ್ಮಿಕ ಕಾರ್ಯ ನಡೆಯುತ್ತವೆ. ದಾನೇಶ್ವರ ಅಪ್ಪಾಜಿಯವರು ವರ್ಷವಿಡೀ ದಾಸೋಹ ಸಪ್ತಾಹ ನಡೆಸಿ ಸರ್ಕಾರಕ್ಕೆ ಆಗದ ಕಾರ್ಯವನ್ನು ಮಾಡಿ ಜಗತ್ತನ್ನು ಉದ್ಧಾರ ಮಾಡುತ್ತಿದ್ದಾರೆ. ಬಬಲಾದಿ ಬಂಡಿಗಣಿ ಮಠಗಳು ಬೆಂಕಿಯಂತಿವೆ. ಕಲಿಯುಗದಲ್ಲಿ ಕೊರೋನಾ ರೋಗವು ವಿಜ್ಞಾನಕ್ಕೆ ಸವಾಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರಾಮೇಶ್ವರ ದೇವಸ್ಥಾನದ ಅರ್ಚಕರು, ವಿಜಯ ವೇದಾಂಗ ಶ್ರೀಗಳು, ಶಂಕರ ಮಹಾರಾಜರು, ಶಂಭುಲಿಂಗ, ಕಡಕೋಳ, ಕಡಪಟ್ಟಿ, ಇನ್ನು ಚನ್ನಪ್ಪ ನಿಂಬರ್ಗೌರು, ಸುನೀಲ್ ಉಪಾಧ್ಯಾಯ, ಮಾರುತಿ ದೊಡ್ಡಮನಿ ಸೇರಿದಂತೆ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಹಸ್ರಾರು ಮುತ್ತೈದೆಯರಿಗೆ ಈ ಸಂದರ್ಭದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನೆರವೇರಿತು ಹಾಗೂ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿತ್ತು. ವರದಿ ಮಂಜುನಾಥ್ ನಾಯ್ಕ್, ನವ ಕರ್ನಾಟಕ ಟೈಮ್ಸ್, ರಬಕವಿ, ಬನಹಟ್ಟಿ. ಮಾಯಾಗುವಾಗ ಕಪ್ಪಣ ಬೂದಿ ಬಣ್ಣದಲ್ಲಿದ್ದಾವ, ಪಡಿ ಒಲ್ಲಿ ಹುಟ್ಟಿದ್ದ, ಮೀ ಮೇಲೆ ಹಂಗೆ ಹಾಕಿದ್ದಿಲ್ಲ, ಪಾತ ಹೋಗ್ತದ ಕಡೆ ಅವ್ರ ಪಾದ ಅದು ಮುಂದೆ ಅದ ಅದ ಇಶ್ಯೂ ಒಳಗ ಎರಡನೇ ತಿಂಗಳು ಫೆಬ್ರವರಿ 14 ತಾರೀಕು ರಾತ್ರಿ 12:30 ಮತ್ತೆ ಬಂದವು. ಈ ಜಗತ್ತನ್ನು ಪಾಪ ಮಾಡೋದವ್ರು ನೋಡಿ ನನಗೆ ಸಿಟ್ಟು ಬಂದೈತಿ. ಈ ಮಾನವರಿಗೆ ಬುದ್ಧಿಲ್ಲ, ಇವ್ರದ್ದು ಕಲಮಿ ಹತ್ತಾಗೈತಿ, ಇದನ್ನು ಭೂಲೋಕನ ಉಗಿಸಿ ನಾ ತಲೆ ಕೇಳ್ಬೇಕಂತ ಅಂತ ಹೇಳಿ ಬತ್ತ ಬಂಡಿಗಿನ ಸಾಣ್ಣ ಮುಂದೆ ಬಂದು ನಿಂತು ಕೇಳುವಾಗ ಬಂಡಿಗಿನ ಸಾಣ್ಣ ಹೇಳಿದ, ಇದ್ರ ಮೇಲೆ ಮತ್ತೆ ಕೊಡ್ತೀವಿ ಆಸೆದಪ್ಪ, ಪರಮಾತ್ಮ ಹಂಗೆ ಮಾಡಬೇಡ, ಅದಕ್ಕಾಗಿ ಏನು ವಿಷಯ ಮಾಡಿದ್ರು ಕ್ಷಮ ಮಾಡಪ್ಪ, ನಮ್ಮ ದ್ರೋಹಕ್ಕೆ ಕಾಯಿ ಅಂತ ಬಂಡಿಗಿನ ಸಾಣ್ಣ ಹೇಳಿದ ಕೂಡಲೇ ಅವನು ಶಿವ ಅಂದ, ಹಂಗಾದ್ರೆ ನೋಡ್ಕೋ ಅಂತ ಹೇಳಿ ಹೋಗಿಬಿಟ್ಟ. ಆಗಿನ ಹಿಡ್ಕೊಂಡು ಭಾವ ಬಂಡಿಗಿನ ಸಾಣ್ಣ ಮೇಲೆ ಬಿತ್ತು. 1987 ಇಸ್ವಿ 2 ತಿಂಗಳ 10 ಅಂತ ದಯವಕ್ಕೆ ಅಲ್ಲಿಗೆ ನೀವು ಜಂಗಮ ಶಾಂತಿ, ಬ್ರಾಹ್ಮಣ ಶಾಂತಿ ಎಲ್ಲ ಶಾಂತಿ ಮಾಡ್ಕೋತ, ಇವೆಲ್ಲ ದಾಸೋಹ ಮಾಡ್ಕೋತ, ಅನುಭವ ಕೇಳ್ಕೋತ, ಅನುಭವ ಹೇಳ್ಕೋತ, ಏನೋ ಒಂದು ಪ್ರಸಂಗದಾಗ ಅವನ ಮನಸ್ಸು ಶಾಂತ ಆದ್ರೆ ಈ ಲೋಕ ಉಳಿದಂತ ನನ್ನ ಅನಿಸೈತಿ. ಹೌದಾ, ಅದು ಯಾರು ಕೇಳಿದ್ರು ಒಂದು ಪ್ರಧಾನಮಂತ್ರಿ ನೀತಿ ಅನ್ನ ದಾಸೋಹ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ದಾಸೋಹ ಮಾಡ್ತಾರ. ಇದು ಪೂರ್ವಜನ್ಮದ ಪುಣ್ಯ, ಅದು ಒಂದು ಶಾಸ್ತ್ರವಾಗಿ ಹಾಡ್ತಾರೆ, ಪೂರ್ವಜನ್ಮದ ಪುಣ್ಯದಿಂದ ಇಲ್ಲಿ ನಾವು ಹುಟ್ಟಿದ್ದೇವೆ ಅಂತಾಗ ಬಂಡಿಗಣಿ ನಮ್ಮ ಸುತ್ತಮುತ್ತ ಅದಪ್ಪ ಅಂತಂದ್ರೆ ವೈಕುಂಠ ಇದ್ದಂಗೆ, ಆ ವೈಕುಂಠವನ್ನು ನಾವು ಬಿಟ್ಟು ಕೊಡಬಾರ್ದು. ನಾವು ಏನಾರು ಯಾರು ಮಾತಾರ ಕೇಳಿ ಏನಾರು ಮಾಡಿ ಉದ್ದುತ್ತು ಮಾಡ್ಕೊಂಡು ಅಂದ್ರೆ ನಮ್ದು ನಾವೇ ನುಕ್ಸಾನ್ ಆಗ್ತೀವಿ, ಅಪ್ಪಾಗೇನು ನುಕ್ಸಾನ್ ಆಗಂಗಿಲ್ಲ. ತಲೆಯಾಗ ತಗೊಂಡು ನಾವೆಲ್ಲರೂ ಮೊದಲು ಅದನ್ನ ಅಪ್ಪಾಗೇನು ನಾವು ಮಾಡ್ತೀವಿ ಅಂದ್ರೆ ಮೂರ್ಖತನ, ನಮಗೆ ನುಕ್ಸಾನ್ ಅದ ಅದು. ಅದಕ್ಕೆ ಅದು ಭಗವಂತನ ಅವತಾರ ಅದ, ಅದನ್ನ ಎಲ್ಲರೂ ಕಾಯ್ಕೊಳ್ಳೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ NKT ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.